ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಶುಭ ಮುಂಜಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ ಹೊಸ ದಿನ ದೇವರ ಕರುಣೆಯ ದಿನ ಈ ದಿನವನ್ನ ಕರುಣಿಸಿದಂತ ದೇವರಿಗೆ ಸ್ತುತಿ ಸ್ತೋತ್ರ ವಂದನೆಯನ್ನ ಸಲ್ಲಿಸುತ್ತಾ ಅವರ ಆಶೀರ್ವಾದಗಳನ್ನು ಅವರ ವಾಕ್ಯವನ್ನು ಆಲಿಸುವುದರ ಮೂಲಕ ನಾವೀಗ ಕೇಳೋಣ ಇಂದಿನ ಸಂದೇಶ ಮತ್ತಾಯನ ಶುಭ ಸಂದೇಶದಿಂದ ಅಧ್ಯಾಯ 6 ವಚನ 1 ಜನರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಧಾರ್ಮಿಕ ಕಾರ್ಯಗಳನ್ನು ಅವರ ಎದುರಿಗೆ ಪ್ರದರ್ಶಿಸದಂತೆ ಎಚ್ಚರಿಕೆಯಿಂದಿರಿ ಹಾಗೆ ಮಾಡಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯಿಂದ ನಿಮಗೆ ಪ್ರತಿಫಲ ದೊರಕದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಮ್ಮ ತೋರಿಕೆಯ ಡಂಬಾಚಾರದ ಭಕ್ತಿ ಅಥವಾ ಪ್ರಾರ್ಥನೆಯನ್ನ ದೇವರು ಮೆಚ್ಚುವುದಿಲ್ಲ ಬೇರೆಯವರು ನಮ್ಮ ಪ್ರಾರ್ಥನೆಯನ್ನು ನೋಡಲೆಂದು ನಾವು ಮಾಡುವಂತಹ ಧಾರ್ಮಿಕ ನಿಯಮ ನಿಯಮಗಳನ್ನ ದೇವರು ಅಂಗೀಕರಿಸುವುದಿಲ್ಲ ಎಂಬ ಕರೆ ಈ ಮುಂಜಾನೆಯ ವೇಳೆಯಲ್ಲಿ ದೇವರಿಗೆ ನಮ್ಮ ಕಪಟತನದ ಪ್ರಾರ್ಥನೆ ಬೇಕಾಗಿಲ್ಲ ಎಂಬ ಕರೆಯೂ ಕೂಡ ಹೇಳುವಾಗ ಮತ್ತಾಯ 23:5 ಹೇಳುತ್ತೆ ತಾವು ಕೈಗೊಳ್ಳುವ ಕಾರ್ಯಗಳನ್ನೆಲ್ಲ ಜನರು ನೋಡಲೆಂದೇ ಮಾಡುತ್ತಾರೆ ತಮ್ಮ ಧಾರ್ಮಿಕ ಹಣೆಪಟ್ಟಿಗಳನ್ನು ಅಗಲ ಮಾಡಿಕೊಳ್ಳುತ್ತಾರೆ ಮೇಲಂಗಿಯ ಗೊಂಡೆಗಳನ್ನು ಉದ್ದುದ್ದ ಮಾಡಿಕೊಳ್ಳುತ್ತಾರೆ ಇದು ತೋರಿಕೆಯ ಪ್ರಾರ್ಥನೆ ಕಪಟತನದ ಪ್ರಾರ್ಥನೆ ಇದನ್ನು ನೀನು ಮಾಡಕೂಡದು ಎಂಬ ಕರೆ ಪ್ರಭು ನಮ್ಮನ್ನ ಉದ್ದೇಶಿಸಿ ನುಡಿತಾ ಇದ್ದಾರೆ ಯೋಹಾನ 12:43 ದೇವರಿಂದ ದೊರಕುವ ಮನ್ನಣೆಗಿಂತ ಮಾನವರಿಂದ ಸಿಗುವ ಮನ್ನಣೆಯೇ ಅವರಿಗೆ ಪ್ರಿಯವಾಗಿತ್ತು ದೇವರು ನಮ್ಮ ಪ್ರಾರ್ಥನೆಯನ್ನು ಹರಸಬೇಕು ಮನುಷ್ಯರು ಅದನ್ನು ನೋಡಿ ಹರಸುವುದಲ್ಲ ಎಂಬ ನೇರ ಕರೆ ಆದುದರಿಂದ ನಮ್ಮ ಪ್ರಾರ್ಥನೆಗೆ ತಕ್ಕ ಫಲ ಸಿಗಲೇಬೇಕು ಎಂದಾದಲ್ಲಿ ದೇವರು ನಮ್ಮ ತೋರಿಕೆಯ ಪ್ರಾರ್ಥನೆಗೆ ಅಥವಾ ತೋರಿಕೆಯ ಕಾರ್ಯಗಳಿಗೆ ಮನ್ನಣೆ ನೀಡುವವರಲ್ಲ ಎಂಬ ಮನವರಿಕೆ ನಮಗಾಗಬೇಕು ಆದುದರಿಂದ ಯೋಹಾನನು ಬರೆದ 2:1:8 ಹೇಳುತ್ತೆ ನಿಮ್ಮ ದುಡಿಮೆಯ ಫಲವನ್ನು ಕಳೆದುಕೊಳ್ಳದೆ ಅದನ್ನು ಪೂರ್ಣವಾಗಿ ಪಡೆಯುವಂತೆ ನೀವು ಎಚ್ಚರಿಕೆ ವಹಿಸಬೇಕು ಇದು ಪ್ರಭುವಿನಿಂದ ನಾವು ಪಡೆಯುವ ಎಚ್ಚರಿಕೆಯ ಮಾತುಗಳು ನಮ್ಮ ಪ್ರಾರ್ಥನೆಗಳು ದೇವರು ಮೆಚ್ಚಬೇಕು ಪ್ರಾರ್ಥನೆಗಳು ಉದ್ದವಾದಷ್ಟು ದೀರ್ಘವಾದಷ್ಟು ದೇವರು ನಮ್ಮ ಪ್ರಾರ್ಥನೆಗಳನ್ನು ಉತ್ತರಿಸ್ತಾರೆ ಎಂದು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ದೇವರು ನಮ್ಮ ಅಂತರಂಗದ ಪ್ರಾರ್ಥನೆಯನ್ನ ನಾವು ಮಾಡುವಂತ ಆತ್ಮಿಕ ಪ್ರಾರ್ಥನೆಗಳನ್ನು ದೇವರು ಅಂಗೀಕರಿಸುವರು ಎಂಬ ಮನವರಿಕೆ ನಮಗಾಗಬೇಕು ಎಂದು ಪ್ರಭು ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಕಲಿಸುವಾಗ ಅಂತರಂಗದ ಪ್ರಾರ್ಥನೆ ದೇವರು ಕೇಳಲಿ ನಮ್ಮ ಅಂತರಂಗದಲ್ಲಿ ನಾವು ಮಾಡುವ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕರುಣಿಸಲಿ ಎಂದು ಕೇಳೋಣ ತಂದೆಯಾದ ದೇವರೇ ಈಗೋ ಈ ಮಕ್ಕಳನ್ನು ಹರಸಿರಿ ಆಶೀರ್ವದಿಸಿರಿ ಕೃಪೆ ತೋರಿರಿ ಪಾವನಗೊಳಿಸಿರಿ ಈಗೋ ಇವರೆಲ್ಲರೂ ಕೂಡ ತಮ್ಮ ಭಕ್ತಿಯಲ್ಲಿ ತಮ್ಮ ಅಂತರಂಗದಲ್ಲಿ ಮಾಡುವ ಪ್ರತಿಯೊಂದು ಪ್ರಾರ್ಥನೆಗಳನ್ನು ಹರಸಿ ಆಶೀರ್ವದಿಸಿ ಕಾಪಾಡಿರಿ ಪ್ರತಿದಿನ ಪ್ರತಿ ಕ್ಷಣ ಇವರೆಲ್ಲರೂ ಕೂಡ ನಿಮ್ಮ ನಾಮದ ಮಹಿಮೆಗಾಗಿ ಜೀವಿಸಲು ನಿಮ್ಮನ್ನು ಸ್ತುತಿಸಲು ಮಹಿಮೆ ಪಡಿಸಲು ತಮ್ಮ ಪ್ರಾರ್ಥನೆಗಳಿಗೆ ಸಕಾಲದಲ್ಲಿ ಸದುತ್ತರವನ್ನು ಪಡೆದು ಕೃತಾರ್ಥರಾಗುವಂತಹ ಸೌಭಾಗ್ಯವನ್ನು ಇವರಿಗೆ ಕರುಣಿಸಿರಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್.